ಮಿತ್ರ, ಇವತ್ತು ಕಲಬುರಗಿಯ ಚಿತ್ತಾಪುರದಲ್ಲಿ ಕಾರ್ಯಕ್ರಮ ಇತ್ತು. ಕಾರ್ಯಕ್ರಮವನ್ನ ತಡೆಯುವಂತ ಪ್ರಯತ್ನವನ್ನ ಒಂದಷ್ಟು ಜನ ಇಲ್ಲಿ ಮಾಡುವಂತ ಕೆಲಸನ ನೀವು ನೋಡಿದ್ರಿ. ಆದರೆ ಬಾಬಾ ಸಾಹೇಬರು ನಮ್ಗೇನ್ ಸಂವಿಧಾನವನ್ನ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ, ಆ ಶಕ್ತಿಯ ಫಲವಾಗಿ ನಾವು ಕೋರ್ಟ್ನಲ್ಲಿ ಹೋರಾಟ ಮಾಡಿದ್ದರ ಕಾರಣಕ್ಕೋಸ್ಕರ ಕೋರ್ಟ್ ನಮಗೆ ಅಲ್ಲಿ ಕಾರ್ಯಕ್ರಮವನ್ನು ಮಾಡುವಂತ ಪರ್ಮಿಷನ್ ಕೊಟ್ಟಿದೆ. ನಾನೀಗ ಕಲಬುರಗಿಯ ಬಾರ್ಡರ್ ಅಲ್ಲಿದ್ದೀನಿ. ಇನ್ಫ್ಯಾಕ್ಟ್ ಕಲಬುರಗಿ ಎಂಟರ್ ಆಗುವಂತ ನಮಗೆ ಅನುಮತಿ ಕೂಡ ನಿನ್ನೆಯಿಂದ ಕೊಟ್ಟಿರಲಿಲ್ಲ ಪೊಲೀಸರು. ಆದರೆ ಕಲಬುರಗಿ ಬಾರ್ಡರ್ ಇಂದ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಇವತ್ತು ಸಂಜೆ ಚಿತ್ತಾಪುರದಲ್ಲಿ ಕಾರ್ಯಕ್ರಮ ಆಗುತ್ತೆ. ನಾನು ಎಲ್ಲ ಚಿತ್ತಾಪುರದ ದೇಶಭಕ್ತ ಬಂಧುಗಳನ್ನ ಕೇಳ್ಕೊಳ್ತೀನಿ, ಯಾರ್ಯಾರಿಗೆ ಭಾರತ್ ಮಾತಾ ಕಿ ಜೈ ಅನ್ನುವಂತ ಘೋಷಣೆ ಕೂಗಬೇಕು ಅನ್ಸುತ್ತೋ ಅವರೆಲ್ಲರೂ ಕಾರ್ಯಕ್ರಮಕ್ಕೆ ಬನ್ನಿ. ನರೇಂದ್ರ ಮೋದಿ ಅವರು 10 ವರ್ಷಗಳಲ್ಲಿ ಮಾಡಿರುವಂತಹ ಸಾಧನೆಯನ್ನ ಕೇಳೋಣ, ಆನಂದಿಸೋಣ, ಮತ್ತು ಭಾರತ್ ಮಾತಾ ಕಿ ಜೈ ಘೋಷಣೆಯನ್ನ ಕಂಠಪೂರ್ತಿ ಉಚ್ಚರಿಸುವಂತ ಒಂದು ಅವಕಾಶವನ್ನು ಪಡ್ಕೊಳ್ಳೋಣ. ನಾನು ಚಿತ್ತಾಪುರಕ್ಕೆ ಬರ್ತಿದ್ದೀನಿ. ಕಾರ್ಯಕ್ರಮ ಇವತ್ತು ಸಂಜೆ ಎಂದಿನಂತೆ ನಡೆಯುತ್ತೆ. ನಾವೆಲ್ಲರೂ ಸೇರ್ಕೊಳ್ಳೋಣ, ಬನ್ನಿ.